ನಮಸ್ಕಾರ. ದ ಚೈಲ್ಡ್ ಈಸ್ ಎ ಫಾದರ್ ಆಫ್ ದ ಮ್ಯಾನ್. ಮನುಷ್ಯನ ಬಾಲ್ಯತನ ಅವನ ವ್ಯಕ್ತಿತ್ವದ ಅಡಿಪಾಯ. ಅಂದ್ರೆ ಒಂದು ಜೀನಿಯಸ್ ನ ಪ್ರತಿಭೆ ಅವನ ಬಾಲ್ಯದಿಂದಲೇ ಕಂಡು ಬರುತ್ತೆ. ಶಕುಂತಲಾ ದೇವಿಯರ ಬಗ್ಗೆ ನೋಡಿದ್ರೆ 3 ವರ್ಷ ವಯಸ್ಸಲ್ಲೇ ಗಣಿತದ ಬಗ್ಗೆ ಎಷ್ಟು ಬಾಂಧವ್ಯ ಉಂಟಾಯ್ತಂದ್ರೆ ಜನರು ಅವರನ್ನು ಹ್ಯೂಮನ್ ಕಂಪ್ಯೂಟರ್ ಅಂದ್ರು. ಇದೇ ರೀತಿಯ ಕೆಲವು ಚೈಲ್ಡ್ ಪ್ರೊಟಿಜೀಸ್ ರನ್ನ ನಿಮ್ಗೆ ಭೇಟಿ ಮಾಡಿಸ್ತೀವಿ ಬೈಜೂಸ್ ಯಂಗ್ ಜೀನಿಯಸ್ ನ ಮ್ಯಾಥಮೆಟಿಕ್ಸ್ ಸ್ಪೆಷಲ್ ನಲ್ಲಿ. ದೇಶದ ಮೂಲೆ ಮೂಲೆಗಳಿಂದ ಹುಡುಕಿ ತೆಗೆದ ಕೆಲವು ಯಂಗ್ ಜೀನಿಯಸ್ ರಲ್ಲಿ ಕೆಲವು ವಿಶೇಷರನ್ನು ನಮ್ಮ ಸ್ಪೆಷಲ್ ಜೂರಿಯವರು ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ಭಾಗಿಯಾಗಿದ್ದಾರೆ ನೀತಿ ಆಯೋಗದ ಸಿಇಒ ಅಮಿತಾಬ್ ಕಾಂತ್, ಪ್ರಸಿದ್ಧ ಕ್ಲಾಸಿಕಲ್ ಡಾನ್ಸರ್ ಮಲ್ಲಿಕಾ ಸಾರಾಬಾಯಿ, ಇಂಡಿಯನ್ ಹಾಕಿ ಟೀಮ್ ನ ಫಾರ್ಮರ್ ಕ್ಯಾಪ್ಟನ್ ಸರ್ದಾರ್ ಸಿಂಗ್, ಪ್ರಖ್ಯಾತ ಜರ್ನಲಿಸ್ಟ್ ಸಿರಿನ್ ಭಾನ್ ಮತ್ತು ಮಣಿಪಾಲ್ ಗ್ರೂಪ್ ಆಫ್ ಎಜುಕೇಶನ್ ನ ಚೇರ್ಮನ್ ಪದ್ಮಶ್ರೀ ಮೋಹನ್ ದಾಸ್ ಪೈ. ಬೈಜೂಸ್ ಜೀನಿಯಸ್ ನ ಪ್ರತಿ ಎಪಿಸೋಡ್ ನಲ್ಲಿ ನಾವು ಭೇಟಿಯಾಗೋಣ ಕೆಲವು ಯಂಗ್ ಜೀನಿಯಸ್ ರನ್ನ. ಇವರ ವಯಸ್ಸು ಚಿಕ್ಕವು, ಆದ್ರೆ ವೈಶಿಷ್ಟ್ಯಗಳು ದೊಡ್ಡವು. ಇವರೆಲ್ಲ ಜೀನಿಯಸ್ ನವರು, ಬೇರೆ ಬೇರೆ ಫೀಲ್ಡ್ ನವರು. ಇವರ ಎಬಿಲಿಟೀಸ್ ಬೇರೆ ಬೇರೆ, ಬಟ್ ದೇ ಆರ್ ಸಮಥಿಂಗ್ ಇನ್ ಕಾಮನ್. ಇವರೆಲ್ಲರೂ ಅನನ್ಯ, ಅದ್ಭುತ ಮತ್ತು ಅಸಾಮಾನ್ಯರು. ಅವಾರ್ಡ್ಸ್, ಎಕ್ಯುಲೇಟ್, ಅನೇಕ ಪ್ರಕಾರದ ರೆಕಾರ್ಡ್ ಜೊತೆಗೆ ಇವರಲ್ಲೊಂದು ಸಾಕ್ ಇದೆ. ಅವರನ್ನ ಭೇಟಿಯಾಗೋಣ ಮತ್ತು ತಿಳಿಯೋಣ. ನಮಸ್ಕಾರ, ನಾನು ಆನಂದ್ ನರಸಿಂಹನ್, ನಿಮ್ಮ ಹೋಸ್ಟ್ ಮತ್ತು ಯಂಗ್ ಜೀನಿಯಸ್ ನ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಮತ್ತು ಸೂತ್ರಧಾರ. ಇವತ್ತಿನ ನಮ್ಮ ಮೊದಲನೆಯ ಜೀನಿಯಸ್ ಸಹರಣ್ಪುರ ಹತ್ತಿರದ ಒಂದು ಚಿಕ್ಕ ಹಳ್ಳಿಯಲ್ಲಿ ವಾಸಿಸುವ 15 ವರ್ಷದ ಚಿರಾಗ್ ರಾಠಿ. ಪುಟ್ಟ ಆರ್ಯಭಟನ್ ಎಂದು ಗುರುತಿಸಲ್ಪಡುವ ಚಿರಾಗ್ನಿಗೆ 100 ಕೋಟಿ ವರೆಗಿನ ಮಗ್ಗಿ ಬಾಯಿಪಾಠವಿದೆ. ರಾಠಿಯವರ ಮಗ ಅದ್ಭುತ ಅನ್ಬೇಕು. ನಡೆದಾಡುವ ಕ್ಯಾಲ್ಕುಲೇಟರ್ ಚಿರಾಗ್ ನಮ್ಮೂರಿನ ನಂದಾದೀಪ. ಗಣಿತದ ದೊಡ್ಡ ವಿದ್ವಾಂಸರು. ನಾವು ಕಂಪ್ಯೂಟರ್ ನಿಂದ ಅಥವಾ ಕ್ಯಾಲ್ಕುಲೇಟರ್ ನಿಂದ ಮಾಡ್ತೀವಿ, ಈ ಹುಡುಗ ತನ್ನ ಬೆರಳಿನಲ್ಲೇ ಮಾಡ್ತಾನೆ. ಹೀಗೆ ನನ್ನ ಹೆಸರು ಚಿರಾಗ್ ರಾಠಿ. ನಾನು ಮ್ಯಾಥ್ ನಲ್ಲಿ 100 ಕೋಟಿ ವರೆಗೆ ಮಗ್ಗಿ ಮತ್ತು ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ತೀನಿ. ನಾನು ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಶುರು ಮಾಡಿದಾಗ ನನಗೆ ಮ್ಯಾಥ್ ನಲ್ಲಿ ಇಂಟ್ರೆಸ್ಟ್ ಹೆಚ್ಚಾಗತೊಡಗಿತು. ದಿನ ರೂಟೀನ್ ನಲ್ಲಿ ಕಡಿಮೆ ಅಂದ್ರೂ 8-9 ಗಂಟೆ ಓದುವ ಪ್ರಯತ್ನ ಮಾಡ್ತೀನಿ. ಯಾಕೆಂದ್ರೆ ನಾವೊಂದು ಚಿಕ್ಕ ರೈತ ಪರಿವಾರದಿಂದ ಬಂದವರು. ಶಾಲೆಯಿಂದ ಬಂದ ಮೇಲೆ ಹೆಚ್ಚಿನ ಸಮಯವನ್ನು ನಮ್ಮ ಸ್ಟಡಿ ಮತ್ತು ಟ್ಯೂಷನ್ ನಲ್ಲೇ ಕಳಿತೀನಿ. ನಮ್ಮ ಮನಸ್ಥಿತಿ ಹೇಗೂ ಇದ್ರೂ ನಾವು ಅವನಿಗೆ ಏನು ವಸ್ತು ಇವನಿಗೆ ಬೇಕೋ ನಾವು ಅದನ್ನು ಅವನಿಗೆ ಕೊಡೋ ಪೂರ್ಣ ಪ್ರಯತ್ನ ಮಾಡ್ತೀವಿ. ಯಾಕೆಂದ್ರೆ ಇವನ ಓದಲ್ಲಿ ಮುಂದೆ ಹೋಗೋದ್ರಲ್ಲಿ ಯಾವುದೇ ರೀತಿಯ ಅಡಚಣೆ ಬರಕೂಡದು ಅಂತ. ನಾನು ಮ್ಯಾಥ್ ಕಾಂಪಿಟೀಷನ್ಗಾಗಿ ಈವರೆಗೆ ಫರೀದಾಬಾದ್, ದೆಹರಾದೂನ್, ಹರಿದ್ವಾರ್, ಸಾವ್ಲಿ ಮುಂತಾದ ಸ್ಥಳಗಳಿಗೆ ಹೋಗಿರುವೆನು ಮತ್ತು ಮಾನ್ಯ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರು 50,000 ನಗದು ಹಣದೊಂದಿಗೆ ಸನ್ಮಾನಿಸಿದ್ದಾರೆ. ಮುಂದೆ ಹೋಗಿ ನಾನು ಇಂಥ ಫಾರ್ಮುಲಾ ತಯಾರಿಸ್ತೀನೆಂದ್ರೆ ಉದಾಹರಣೆಗೆ ನನಗೆ ಮ್ಯಾಥ್ ತುಂಬಾ ಇಷ್ಟವಾಗುತ್ತೆ, ಹಾಗೆಯೇ ಮುಂದೆ ಬರುವ ಜನರಿಗೆ, ಮಕ್ಕಳಿಗೆ ಮ್ಯಾಥ್ ತುಂಬಾ ಇಷ್ಟವಾಗಬಹುದು. ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ನಿಮ್ಗೆ ಹೇಗನಿಸ್ತಿದೆ ಬೈಜೂಸ್ ಯಂಗ್ ಜೀನಿಯಸ್? ಒಳ್ಳೇದೇನಿಸ್ತಿದೆ, ಚಲೋ ಅನಿಸ್ತಿದ್ಯಾ? ಮ್ಯಾಥ್ ನ ಹವ್ಯಾಸ ಹೇಗ್ ಬೆಳೆಸಿದ್ರಿ? ಮ್ಯಾಥ್ ನ ಹವ್ಯಾಸ ಹೇಗೆಂದ್ರೆ, ನಾನ್ 4th ಕ್ಲಾಸ್ ನಲ್ಲಿದ್ದಾಗ ನಮ್ ಟೀಚರ್ ನಮ್ಗೆ 50ರವರೆಗೆ ಟೇಬಲ್ ಮಾಡ್ಲು ಹೇಳಿದ್ರು. ನಾನ್ 100 ಮಾಡ್ಬಿಟ್ಟೆ. ಅವರಂದ್ರು ನೀವು 300ರವರೆಗೆ ಬಾಯ್ಪಾಠ ಮಾಡ್ಕೊಂಡ್ರೆ ನಿನ್ನನ್ನು ವೇದಿಕೆಗೆ ಕರೆಯಲಾಗುತ್ತೆ. ಆಗ ನಾನು 300 ಬದಲು 500 ಮಾಡ್ಕೊಂಡೆ. ಹೀಗೆ ನನ್ಗೆ ಮ್ಯಾಥ್ ನ ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ಆಮೇಲೆ ನಾನು 500 ರಿಂದ 1,000, ಮೆಲ್ಲ ಮೆಲ್ಲನೆ 5,000, 10,000, ಆಮೇಲೆ 1,00,000, ಮುಂದಕ್ಕೆ ಅದು 100 ಕೋಟಿವರೆಗೆ ತಲುಪಿತು. ಇದನ್ನ ನೀವು ಹೇಗ್ ಮಾಡ್ತೀರಾ? ಸರ್, ನಾನ್ ಜೊತೆ ಜೊತೆಗೆ ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತೀನಿ ಟೇಬಲ್ಸ್ ನದ್ದು. ನಿಮ್ಗೆ ಯಾರಾದ್ರೂ ಟ್ರೈನ್ ಮಾಡ್ತಿದ್ರಾ? ನಿಮ್ಗೆ ಹೆಲ್ಪ್ ಮಾಡ್ತಿದ್ರಾ? ನನ್ನ 4th ಕ್ಲಾಸಿನ ಟೀಚರು ನಮ್ಮ ಮಿಸ್ಟರ್ ರಾಜೇಂದರ್ ಸಿಂಗ್ ಅವರು ನನ್ಗೆ ತುಂಬಾ ಸಹಾಯ ಮಾಡಿದ್ರು. ಶಾಲೆ ಸಮಯ ಮುಗಿದ ಮೇಲೂ ನನ್ಗೆ ಅವರು ಹೆಚ್ಚಿನದ್ದನ್ನು ಕಲಿಸಲು ಸಹಾಯ ಮಾಡಿದ್ರು. ನೀವು ರಾಜೇಂದ್ರ ಸರ್ ಬಗ್ಗೆ ಹೇಳಿದ್ರೆ ನೋಡಿ ಅವರೇನಂತಾರೆ. ಯಾವತ್ತು ನನಗೆ ಚಿರಾಗ್ ನ ಟ್ಯಾಲೆಂಟ್ ನ ಬಗ್ಗೆ ಗೊತ್ತಾಯ್ತು, ಆವಾಗ ಚಿರಾಗ್ ಸುಮಾರು 4th ಕ್ಲಾಸ್ ಅಲ್ಲಿ ಸುಮಾರು 9 ವರ್ಷದವನಿದ್ದ. ನಾನು 20ವರೆಗೆ ಮಕ್ಕಳಿಗೆ ಟೇಬಲ್ ಬಾಯ್ಔಟ್ ಮಾಡೋ ಕೇಳಿದೆ, ಆದ್ರೆ ಚಿರಾಗ್ ಅಂತೂ 100ವರೆಗೆ ಬಾಯ್ಔಟ್ ಮಾಡಿಬಿಟ್ಟ. ಮತ್ತೆ ಅವನನ್ನು ನೋಡಿದಾಗ ಎಲ್ಲ ಜನರು ಯಾರು ಇವನ ಮಾತು ಕೇಳ್ತಿದ್ರು, ಕ್ವಶನ್ ಯಾರು ಎಲ್ಲ ಮಾಡ್ತಿದ್ರು, ಎಲ್ರಿಗೂ ಆಶ್ಚರ್ಯ ಆಗ್ಬಿಡ್ತು. ಚಿರಾಗ್ ತನ್ನ ಊರಿನ ತಂದೆ ತಾಯಿಯ ಮತ್ತೆ ದೇಶದ ಹೆಸರನ್ನು ತುಂಬಾ ಮೇಲೆ ಕೊಯ್ತಾನೆ. ಖಂಡಿತ, ಭರವಸೆ ನಮಗೂ ಇದೆ. ಒಂದ್ ಮಾತ್ ಹೇಳಿ, ನಿಮ್ದೇನಾದ್ರೂ ಡ್ರೀಮ್ಸ್ ಇದೆಯಾ? ಮುಂದಕ್ಕೆ ಏನ್ ಮಾಡ ಬಯಸ್ತೀರಾ? ನಾನ್ ಮುಂದಕ್ಕೆ ಹೋಗಿ ಸೈಂಟಿಸ್ಟ್ ಆಗ ಬಯಸ್ತೀನಿ. ಮ್ಯಾಥ್ ನಲ್ಲಿ ಇಂಥ ಫಾರ್ಮುಲಾ ಮಾಡ್ಬೇಕೆಂದ್ರೆ ಅದರಿಂದ ಜನರಿಗೆ ಮ್ಯಾಥ್ ನನ್ಗೆ ಹೇಗೆ ಸುಲಭ ಅನ್ಸುತ್ತೋ ಹಾಗೆ ಬೇರೆಯವರಿಗೂ ಮ್ಯಾಥ್ ಸುಲಭ ಅನಿಸ್ಬೇಕು. ಹಾಗೇನೆ ಮ್ಯಾಥ್ ಅನ್ನು ತುಂಬಾ ಹಾರ್ಡ್ ಅನ್ಕೊಳ್ತಾರೆ ಮತ್ತು ಬೇರೆ ವಿಷಯಗಳನ್ನು ಸುಲಭ ಅನ್ಕೋತಾರೆ, ಹಾಗೆ ಮ್ಯಾಥ್ ಅನ್ನು ಸುಲಭ ಅನ್ಕೋಬಹುದು. ಇದಾಯ್ತು ಭವಿಷ್ಯದ ಮಾತು.
ಸದ್ಯಕ್ಕೆ ವರ್ತಮಾನದಲ್ಲಿ ನಮ್ಮ ಜೀನಿಯಸ್ ರನ್ನ ಭೇಟಿ ಮಾಡಲು ಬರ್ತಿದ್ದಾರೆ ತುಂಬಾ ವಿಶೇಷ ಅತಿಥಿ. ಭೇಟಿ ಮಾಡ್ತೀರಾ ಚಿರಾಗ್? ಎಸ್ ಸರ್, ಖಂಡಿತ. ಬೈಜೂಸ್ ಯಂಗ್ ಜೀನಿಯಸ್ ನಲ್ಲಿ ಒಂದು ಇಂತಹ ಸೆಲೆಬ್ರಿಟಿ ಬರ್ತಿದ್ದಾರೆ. ಪೆನ್ ಆಗ್ಲಿ ಕ್ಯಾಮರಾ ಆಗ್ಲಿ ಎರಡೂ ಒಲಿದಿದೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಹಿಸ್ಟ್ರಿ ಮುಗಿಸಿದ ಮೇಲೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಿಂದ ಇಂಟರ್ನ್ಯಾಷನಲ್ ರಿಲೇಷನ್ ಬಗ್ಗೆ ಮಾಸ್ಟರ್ ಮಾಡಿದ್ರು. ಇಷ್ಟೇ ಅಲ್ಲ, ರಂಗ್ ದೇ ಬಸಂತಿ, ಮಿಡ್ ನೈಟ್ ಚಿಲ್ಡ್ರನ್, ಸಾಹೇಬ್ ಬಿವಿ ಅವರ್ ಗ್ಯಾಂಗ್ಸ್ಟರ್ ಟೂ ನಂತ ಫಿಲ್ಮ್ ನಲ್ಲಿ ಉತ್ತಮ ನಟನೆಯಿಂದ ನಮ್ಮ ಮನಗೆದ್ದರು. ಪ್ಲೀಸ್ ವೆಲ್ಕಮ್ ದ ಆಕ್ಟರ್, ಆಥರ್, ಮದರ್, ದ ವಂಡರ್ಫುಲ್ ಸೋಹಾ ಅಲಿ ಖಾನ್. ಹಲೋ, ಆದಾಬ್. ಆದಾಬ್, ವೆಲ್ಕಮ್. ನಮಸ್ಕಾರ. ಐ ಆಮ್ ಗುಡ್. ಹೇಗಿದ್ದೀರಾ? ಇವರು ಚಿರಾಗ್ ರಾಠಿ, ಇವರು ನಮ್ಮ ಬೈಜೂಸ್ ಜೀನಿಯಸ್ ನ ಒನ್ ಆಫ್ ದ ಮ್ಯಾಸ್ ಜೀನಿಯಸ್. ಇವರನ್ನು ಇವತ್ತು ನಿಮ್ಗೆ ಭೇಟಿ ಮಾಡಿಸ್ತೀವಿ, ಕೂತ್ಕೊಳ್ಳಿ. ಈ ಚಿರಾಗ್ಗೆ ಹಿ ಎಂಜಾಯ್ಸ್ ಮ್ಯಾಥ್ಸ್. ನಿಮ್ಮಲ್ಲೊಂದು ಮಾತು ಕೇಳ್ತೀನಿ, ನಿಮ್ಗೂ ನನ್ನಂತೆ ಮ್ಯಾಥ್ಸ್ ಅಂದ್ರೆ ಭಯವಾಗ್ತಿತ್ತ? ಎಲ್ಲಕ್ಕಿಂತ ಮೊದಲು ಚಿರಾಗ್, ವೆರಿ ನೈಸ್ ಟು ಮೀಟ್ ಯು. ಎಷ್ಟು ವಯಸ್ಸು? 15 ವರ್ಷ. 15 ವರ್ಷನಾ? ಅಭಿನಂದನೆ, ಇಲ್ಲಿವರೆಗೆ ತಲುಪಿದ್ದೀರಿ. ನನ್ಗೆ ನೆನಪಿದೆ, ಲಾಸ್ಟ್ ಐ ಥಿಂಕ್ ನಾನು ಮ್ಯಾಥ್ಸ್ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೆ. ಹಲೋ ವರ್ಷಗಳೇ, ಕ್ಲಾಸ್ 10ನಲ್ಲಿದ್ದೆ. ಆ ಬಳಿಕ ನಾನು ಮ್ಯಾಥ್ಸ್ ಬಿಡ್ಬಹುದಿತ್ತು, ನಾನು ಬಿಟ್ಬಿಟ್ಟೆ. ಆಫ್ಟರ್ ಟೆಲ್ಯೂ, ನಾನು ಎ ಗ್ರೇಡ್ ಸ್ಟೂಡೆಂಟ್, ಎಲ್ರಿಗೂ ಗೊತ್ತು. ಸ್ಟೂಡಿಯೋಸ್ ಇದ್ದೆ ಶಾಲೆಯಲ್ಲಿ, ಆದ್ರೆ ಮ್ಯಾಥ್ಸ್ ನನ್ನ ವೀಕೆಸ್ಟ್ ಸಬ್ಜೆಕ್ಟ್. ಆದ್ರೆ ಇವರಿಗೆ ಮ್ಯಾಥ್ಸ್ ನಿಂದ ಭಯ ಆಗೋಲ್ಲ. ಇವರ ಪ್ರಕಾರ ನಾವು ಮ್ಯಾಥ್ಸ್ ಜೊತೆ ಗೆಳೆತನ ಮಾಡ್ಬೇಕು ಅಲ್ವಾ ಚಿರಾಗ್? ಏನಂತೀರಾ ನೀವು? ನೀವೇ ಹೇಳ್ಬಿಡಿ. ಮ್ಯಾಥ್ಸ್ ನೊಂದಿಗೆ ಫ್ರೆಂಡ್ಶಿಪ್ ಹೇಗೆ ಮಾಡೋದು? ಮ್ಯಾಥ್ ಇದು ಎಲ್ಲ ವಿಷಯಕ್ಕಿಂತ ಸುಲಭ, ಯಾಕೆಂದ್ರೆ ನಾವು ಬೇರೆ ವಿಷಯವನ್ನು ಕಲಿಯುವಾಗ ಅದರಲ್ಲಿ ಎಲ್ಲ ಥಿಯರಿ ನೆನಪಿಸ್ಕೋಬೇಕಾಗುತ್ತೆ. ಆದ್ರೆ ಮ್ಯಾಥ್ ನಲ್ಲಿ ಒಂದೇ ಸೂತ್ರದಲ್ಲಿ ಎಷ್ಟೆಲ್ಲ ಉತ್ತರ ಹುಡುಕಬಹುದು. ಸರಿಯಾಗಿದೆ, ಲಾಜಿಕ್ ಹಚ್ಚಿದ್ರಲ್ವಾ ಅಲ್ವಾ ಚಿರಾಗ್? ಟೆಸ್ಟ್ ನ ಟೈಮ್ ಬಂತು, ನಿಮ್ಮ ಸ್ಕ್ವೇರ್ ರೂಟ್ ನಿಂದ ನೋಡೋಣ. ಕೆಲವು ನಂಬರ್ಸ್ ಬರುತ್ತೆ ಎಲ್ ಇಡಿ ಮೇಲೆ, ನೀವು ಅದನ್ನ ಸಾಲ್ವ್ ಮಾಡಬೇಕು. ಸರಿ, ರೆಡಿ? ಬನ್ನಿ. ಈಗ ನಿಮ್ ಮುಂದೆ 5 ನಂಬರ್ಸ್ ಇವೆ. ಟಾಪ್ ನಿಂದ ಶುರು ಮಾಡೋಣ. ಮೊದಲ ನಂಬರ್ 105,525. 325. ಕರೆಕ್ಟ್, ಸರಿಯಾದ ಉತ್ತರ. ಎರಡನೇದು 767,326. 876. ಸರಿ. 3,920,400. 1,980. 1,980. ಮುಂದಕ್ಕೆ 1,77,74,656. 4,816. ಅಬ್ಬ, ನನ್ಗೆ ನಂಬರ್ ಓದ್ಲು ಕಷ್ಟವಾಗುತ್ತೆ. ಅಲ್ಲ, ಇವನಂತೂ ಪಟ್ ಅಂತ ಹೇಳ್ಬಿಟ್ಟ, 3 ಸೆಕೆಂಡ್ ಬೇಕಾಗಿಲ್ಲ. ಸರಿ, ಕೊನೆಯ ನಂಬರ್, ಇದು ಕಷ್ಟ ಇರಬೇಕು. 9,63,73,489. 1, 2. 9,817. ಹೇಗಾಗುತ್ತೆ? 9,817. ಕರೆಕ್ಟ್, ಎಲ್ಲ ಉತ್ತರ ಸರಿ. ಕ್ಯಾಲ್ಕುಲೇಟ್ ಮಾಡ್ತೀರಿ? ಮೈಂಡ್ ನಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಿರ್ತೀನಿ, ಯಾರಾದ್ರೂ ಹೇಳಿದ್ರೆ ತಲೆಯಲ್ಲಿ ಅದೇ ನಂಬರ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಚಿರಾಗ್. ಇವತ್ತು ನಿಮ್ಮಂತ ಇನ್ನೂ ಕೆಲವು ಜೀನಿಯಸ್ ನಮ್ ಜೊತೆಗಿದ್ದಾರೆ, ಮ್ಯಾಥಮೆಟಿಕಲ್ ಜೀನಿಯಸ್. ಇಲ್ಲಿಗೆ ಬರ್ತಾರೆ. ಸಿ ಯು ಆಫ್ಟರ್ ದ ಬ್ರೇಕ್ ಹಿಯರ್ ಆನ್ ಬೈಜೂಸ್ ಯಂಗ್ ಜೀನಿಯಸ್. ಯಾವುದೇ ತಾರೀಖ್ ಹೇಳಿ ಇವರಿಗೆ, ಅವ್ರು ನಿಮ್ಗೆ ವಾರ ಹೇಳ್ತಾರೆ. 29 September 2017. ಫ್ರೈಡೇ. ನಿಮ್ಗೆ ಯಾಕೆ ಗೊತ್ತು? ವೆಲ್ಕಮ್ ಬ್ಯಾಕ್ ಟು ಬೈಜೂಸ್ ಯಂಗ್ ಜೀನಿಯಸ್ ಮ್ಯಾಥಮೆಟಿಕ್ ಸ್ಪೆಷಲ್. ನನ್ನ ಜೊತೆಗಿದ್ದಾರೆ ಸೋಹಾಲಿ ಖಾನ್ ಪಟೋಡಿ. ಈಗ ಸ್ಟೇಜ್ ಮೇಲೆ ಬರ್ತಿದ್ದಾರೆ ಹೀಗೆ ಎರಡು ಯಂಗ್ ಜೀನಿಯಸಸ್. ಈ ಮಕ್ಕಳು, ಇವರನ್ನ ನೋಡಿ ನೀವು ಹೇಳ್ತೀರಿ ಅಬ್ಬಬ್ಬ. ಐ ಆಮ್ ಜಯ ಆದಿತ್ಯ ಶೆಟ್ಟಿ. ನಾನು 11 ವರ್ಷದವನು. ನಾನು ಮುಂಬೈಯಿಂದ. ಐ ಆಮ್ ರಿಯಲಿ ಗುಡ್ ಅಟ್ ಮ್ಯಾಥ್ಸ್ ಅಂಡ್ ಮೆಮರಿ. ಏಕೆಂದ್ರೆ ನನಗೆ ಮ್ಯಾಥ್ಸ್ ಸಾಲ್ವ್ ಮಾಡಲು ಇಷ್ಟವಾಗುತ್ತೆ. ಬಾಲ್ಯದಿಂದಲೇ ನಾವು ನೋಟಿಸ್ ಮಾಡಿದ್ವಿ, ಮ್ಯಾಥ್ಸ್ ಮೇಲೆ ಜಯಾದಿತ್ಯನ ಹಿಡಿತ ತುಂಬಾ ಚೆನ್ನಾಗಿತ್ತು. ಆಗ್ಲೇ ನಿರ್ಧರಿಸಿದ್ವಿ, ಒಂದ್ ವೇಳೆ ಅವನಿಗೆ ಸರಿಯಾದ ಡೈರೆಕ್ಷನ್ ಕೊಟ್ರೆ ಆತ ತುಂಬಾ ಸಾಧಿಸ್ತಾನೆ ಅಂತ. ನಾನು ಟರ್ಕಿಯಲ್ಲಿ 2 ವರ್ಲ್ಡ್ ರೆಕಾರ್ಡ್ ಮಾಡಿದ್ದೆ, ಕಿಡ್ಸ್ ಕ್ಯಾಟಗರಿಯಲ್ಲಿ, ಡಿವಿಜನ್ ಮತ್ತು ಬೈನರಿಯಲ್ಲಿ. ನೋಡಿ, ನಮ್ಮ ದೇಶದ ಫ್ಲಾಗ್ ಅಲ್ಲಿ ಹಾರುವಾಗ ಮತ್ತೆ ನನ್ನ ಮಗ ನಮ್ಮ ಇಂಡಿಯಾದ ಫ್ಲಾಗ್ ಅಲ್ಲಿ ತಲುಪಿಸಿದ, ಸೊ ಇಟ್ಸ್ ಅ ಗ್ರೇಟ್ ಫೀಲಿಂಗ್, ಇಟ್ಸ್ ಅನ್ ಅಮೇಜಿಂಗ್ ಫೀಲಿಂಗ್. ನಾನು ಮತ್ತು ನನ್ನ ಪಪ್ಪ ಈ ರೀತಿ ಬೈನರಿ ಕೋಡ್ಸ್ ಮಾಡಿದ್ದೀವಿ. ಅದರ ಸಹಾಯದಿಂದ ನಾನು 1,000ಕ್ಕಿಂತಲೂ ಹೆಚ್ಚು ಬೈನರಿ ಡಿಜಿಟ್ಸ್ ನೆನಪಿಡ್ಕೋತೀನಿ. ಐ ಹೇಟ್ ಟು ಫೇಲ್, ಬಟ್ ಐ ಆಲ್ವೇಸ್ ನೋ ದೇರ್ಸ್ ಅ ರೂಲ್ ಫಾರ್ ಇಂಪ್ರೂವ್ಮೆಂಟ್. ನಾನು ಅವಂತಿಕಾ ಕಾಮ್ಲಿ, ನಾನು 10 ಇಯರ್ಸ್ ಓಲ್ಡ್ ಮತ್ತು ಐ ಆಮ್ ಎ ಯಂಗ್ ಮ್ಯಾಥಮೆಟಿಷಿಯನ್ ಫ್ರಮ್ ಮುಂಬೈ. ನಾನು ಸ್ಕ್ವೇರ್ ರೂಟ್ಸ್ ನಲ್ಲಿ ಇಂಟರ್ನ್ಯಾಷನಲ್ ಚಾಂಪಿಯನ್. ನನ್ಗೆ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡಲು ತುಂಬಾ ಇಷ್ಟ. ಅವಂತಿಕಾ ತನ್ನ 9 ವರ್ಷದ ವಯಸ್ಸಿನಲ್ಲಿ ಅವಳು ಇಂಡಿಯಾಕ್ಕಾಗಿ 2 ಸಿಲ್ವರ್ ಮೆಡಲ್ ಪಡೆದಿದ್ದಾಳೆ. ವಿ ಆರ್ ವೆರಿ ವೆರಿ ಪ್ರೌಡ್ ದಟ್ ಶಿ ಮೇಡ್ ಇಂಡಿಯಾ ಪ್ರೌಡ್ ಅಂಡ್ ಪುಟ್ ಇಂಡಿಯಾ ಆನ್ ದ ಗ್ಲೋಬಲ್ ಮ್ಯಾಪ್.
ನಾನು ಸ್ಕ್ವೇರ್ ರೂಟ್ಸ್ ಕಲಿತ ನಂತರ ಬೇಸಿಕ್ಸ್ ನ ರೈಟ್ ಪಡೆಯಲು ತುಂಬಾ ಕಷ್ಟಪಟ್ಟೆ. ಆ ನಂತರ ನಾನು ಹಿಂದೆ ನೋಡೇ ಇಲ್ಲ. ಇವತ್ತು ನಾನು ಯಾವುದೇ ನಂಬರ್ ನ ಸ್ಕ್ವೇರ್ ರೂಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಬಹುದು, 10 ಡಿಜಿಟ್ ಸಹ. ಶಕುಂತಲಾ ದೇವಿ ನನ್ನ ರೋಲ್ ಮಾಡೆಲ್. ಅವರು ಮಾಡಿದಷ್ಟು ಮಾಡಿ ಭಾರತಕ್ಕೆ ಘನತೆಯನ್ನು ತರುವುದು ನನ್ನ ಗುರಿ. Hi, how are you? I'm fine, how are you? ನಿಮ್ಮಗೆ ನಿಜವಾಗ್ಲೂ ಭಯ ಅನಿಸ್ತಿದೆ, ನಿಜವಾಗ್ಲೂ ನರ್ವಸ್ ಆಗ್ತಿದೆ. ನಾನು ನರ್ವಸ್ ಆಗಿದ್ದೀನಿ. I don't know why I'm feeling nervous. Actually, ನನಗೆ ಅನ್ಸುತ್ತೆ ಅಂದ್ರೆ I'm in the presence of like geniuses. ಸರಿ, ಒಂದು ಮಾತು ಹೇಳಿ, ಎರಡು ವರ್ಲ್ಡ್ ರೆಕಾರ್ಡ್ ಮಾಡಿದಿರಲ್ಲ, ಕಿಡ್ಸ್ ವರ್ಲ್ಡ್ ರೆಕಾರ್ಡ್, ಅದು ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ? ಡಿವಿಷನ್ ಅಂಡ್ ಬೈನರಿ. ನೀವು ಏನೇನೆಲ್ಲ ಮಾಡ್ಕೊಳ್ತೀರಿ? ನಾನು ತುಂಬಾ ಸಬ್ಜೆಕ್ಟ್ಸ್ ಮಾಡ್ತೀನಿ, ಆದ್ರೆ ಸ್ಕ್ವೇರ್ ರೂಟ್ಸ್ ನನ್ನ ಸ್ಪೆಷಲೈಸೇಷನ್. ನಾನು 6 digit, 8 digit, 10 digit ಸ್ಕ್ವೇರ್ ರೂಟ್ಸ್ ಮಾಡ್ತೀನಿ, ಮತ್ತು ನಾನೀಗ 12 digit ಪ್ರಾಕ್ಟೀಸ್ ಮಾಡ್ತಿದ್ದೀನಿ. 12 digit ಪ್ರಾಕ್ಟೀಸ್ ಮಾಡ್ತಿದ್ದೀರಿ, 6 digit, 8 digit, 10 digit ಆಯ್ತು, ಬೋರ್ ಆಗಿ 12 digit ಮಾಡ್ತಿದ್ದೀರಿ, ಅದ್ಭುತವಾಗಿದೆ. 10 ವರ್ಷದಲ್ಲಿ ಇವೆಲ್ಲ ಪ್ಲಸ್ ನೀವು ಮೆಡಲ್ ಗೆದ್ರಿ. ಹಾ, ಈ ಮೆಡಲ್ ನಾನು ಲಾಸ್ಟ್ ಇಯರ್ ಗೆದ್ದಿದ್ದೆ, ಮತ್ತು ನಾನು ವರ್ಲ್ಡ್ ರೆಕಾರ್ಡ್ ಅಟೆಂಪ್ಟ್ ಮಾಡಲು ಹೋಗಿದ್ದೆ 6 digit ಸ್ಕ್ವೇರ್ ರೂಟ್ ಗೆ. ಮತ್ತೆ ನಾನು ಇಲ್ಲಿವರೆಗೆ ಯಂಗೆಸ್ಟ್ ಇದ್ದೀನಿ 6 digit ಸ್ಕ್ವೇರ್ ರೂಟ್ ವರ್ಲ್ಡ್ ರೆಕಾರ್ಡ್ ಅಟೆಂಪ್ಟ್ ಮಾಡಲು. ನೀವೊಂದ್ ಮಾತ್ ಹೇಳಿ, ಮ್ಯಾಥ್ಸ್ ಬಿಟ್ಟು ಬೇರೆ ಏನ್ ಮಾಡ್ತೀರಿ? ಮ್ಯಾಥ್ ಬಿಟ್ಟು ನಾನು ವಯಲಿನ್ ಪ್ಲೇ ಮಾಡ್ತೀನಿ, ಕ್ಯೂಬ್ ಮಾಡ್ತೀನಿ, ಮತ್ತೆ ನಾನು ಡ್ರಾಯಿಂಗ್ ಕೂಡ ಮಾಡ್ತೀನಿ. ಡ್ರಾಯಿಂಗ್ ಕೂಡ ಮಾಡ್ತೀರಿ? ಮತ್ತೆ ನಾನು ಕೆಲವೊಮ್ಮೆ ಪೇಂಟಿಂಗ್ ಕೂಡ ಮಾಡ್ತೀರಿ. ನೀವು ರನ್ನಿಂಗು ಮಾಡ್ತೀರಿ, ನೀವು ಹುಲ ಹುಪ್ ಕೂಡ ಮಾಡ್ತೀರಿ, ಎಲ್ಲವನ್ನ ನೀವೇ ಮಾಡ್ತೀರಿ. ಬೇರೆಯವ್ರಿಗೆ ಏನಾದ್ರೂ ಬಿಟ್ಟಿದ್ರು ಇಲ್ವಾ? ನಿಮ್ದು ಇನ್ನೊಂದು ಹಾಬಿ ಇದೆ ನನ್ಗೆ ಗೊತ್ತಾಗಿದೆ. ನೀವೇನ್ ಮಾಡ್ಬೇಕಂದ್ರೆ ಈ ರುಬಿಕ್ಸ್ ಕ್ಯೂಬ್ ಹಿಡೀರಿ, ಯಾ ಹುಲಾ ಹುಪ್ ಅಥವಾ ಎರಡು. ಹಾಗಾದ್ರೆ ಹುಲಾ ಹುಪ್ ಮತ್ತು ರುಬಿಕ್ಸ್ ಕ್ಯೂಬ್, ಯಾ ಅವಳಿಗೆ ಹುಲಾ ಹುಪ್ ಮತ್ತು ರುಬಿಕ್ಸ್ ಕ್ಯೂಬ್ ಅನ್ನು ಸಾಲ್ವ್ ಮಾಡೋದು ಸಾಧ್ಯನೇ ಇಲ್ಲ. ಬನ್ನಿ ನೋಡಿ. ವಾಟ್ ಇಸ್ ಗೋಯಿಂಗ್ ಆನ್? ಹೇಗ್ ಮಾಡ್ತಿದ್ದಾಳೆ? ಮೈ ಗಾಡ್. ಮತ್ತೆ ಎಷ್ಟು ರಿಲ್ಯಾಕ್ಸ್ ಆಗಿದ್ದಾಳೆ. ಯಾ ವಾವ್, That's really amazing. Fantastic. ನಾನು ಹೂಲ ಹೂಪ್ ಕ್ಯೂಬ್ಸ್ ಅನ್ನ ಅಪ್ಲೋಡ್ ಮಾಡ್ತಿದ್ದೀನಿ ಅಥವಾ ರೂಬಿಕ್ ಕ್ಯೂಬ್ಸ್ ಸ್ಕಿಲ್ಸ್ ಅನ್ನ ಅಥವಾ ಐ ಆಮ್ ಜಸ್ಟ್ ವಾವ್ಡ್. ಯಾರಿಗೆ ಕೊಡ್ಬೇಕು ಚಾಯ್ಸ್ ಇದೆ, ರೂಬಿಕ್ಸ್ ಕ್ಯೂಬ್ ಅಥವಾ ಹೂಲ ಹೂಪ್ ಅಟೆಂಪ್ಟ್ ಮಾಡ್ತೀರಾ? ಕಂಪ್ಲೀಟ್ ಮಾಡಿದ್ದು ಕೊಡಿ. ಸೊ ಸೋಹಾ ಅವರು ರುಬಿಕ್ಸ್ ಸಾಲ್ವ್ ಮಾಡ್ತಾರೆ. ಅಲ್ಲಿ ಅಲ್ಲಿ ರೆಡಿ ಮಾಡಿಟ್ಟ ರುಬಿಕ್ಸ್ ಕ್ಯೂಬ್ ಅನ್ನು ಕೂಡ ನೀವು ಅನ್ಸ್ಕ್ರಬಲ್ ಮಾಡ್ಬಿಟ್ರಿ. ವೆಲ್ ಡನ್, ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಇವಾಗ ನಾವು ನೋಡ್ದೇವು ಅವಂತಿಕಾಳ ಅಬಿಲಿಟೀಸ್. ಇಲ್ಲಿ ನೋಡಿ, ಜಯ ಆದಿತ್ಯ ಬಿಗ್ ನಂಬರ್ 2 ನಲ್ಲೂ ನಿಪುಣರು. ಹಾಗಾದ್ರೆ ನಿಮ್ಮ ಜೀನಿಯಸ್ ಅನ್ನು ನಾವಿಲ್ಲಿ ಟೆಸ್ಟ್ ಮಾಡ್ತಿದ್ದೀವಿ, ಎಬಿಲಿಟಿ ಅನ್ನ. 30 ಸೆಕೆಂಡ್ ನ ಸಮಯ ಇದೆ ಸಾಲ್ವ್ ಮಾಡಲು. ಆಫ್ಟರ್ ಯು ಸಿ ದ ನಂಬರ್ಸ್, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. I can't even begin to like. Fantastic. ಸರಿ, ನಿಮ್ಮ ಆನ್ಸರ್ಸ್ ಚೆಕ್ ಮಾಡೋಣ. ಜಯ ನೀವು ಕೂತ್ಕೊಳ್ಳಿ, ಒಂದೊಂದಾಗಿ ನಿಮ್ಮ ಉತ್ತರಗಳನ್ನು ಚೆಕ್ ಮಾಡೋಣ. ನಿಮ್ಮ ಉತ್ತರ ನೀವು ಕೊಟ್ಟಿದ್ದೀರಿ, 87,243. ಬನ್ನಿ ಉತ್ತರ ಚೆಕ್ ಮಾಡೋಣ. ಸರಿಯಾಗಿದೆ, ವೆಲ್ ಡನ್. ಬನ್ನಿ ಸೆಕೆಂಡ್, 67,264. ಬನ್ನಿ ನಿಮ್ಮ ಉತ್ತರ ಚೆಕ್ ಮಾಡೋಣ, 67,264. ವೆಲ್ ಡನ್. ಮೂರನೇದು 19,102. ಬನ್ನಿ ನೋಡೋಣ ನಿಮ್ಮ ಉತ್ತರ, 19,102. ವೆಲ್ ಡನ್, ಫ್ಯಾಬ್ಯುಲಸ್. ನಾಲ್ಕನೇದು ಉತ್ತರ ನೋಡಿ, 77,157. ನಿಮ್ಮ ಉತ್ತರ ಚೆಕ್ ಮಾಡೋಣ, 77,157. ತುಂಬಾ ಸಖತ್ತು. ಈಗ ಕೊನೆದ್ದು ನಿಮ್ಮ ಐದನೇ ಪ್ರಶ್ನೆ, ಆದ್ರೆ ನಿಮ್ಮ ಉತ್ತರ 96,831. Well done, genius. ತುಂಬಾ ಚೆನ್ನಾಗಿದೆ. ಇದು ನಿಜವಾಗ್ಲೂ ಅದ್ಭುತ, ಇಟ್ಸ್ ಬಿಯಾಂಡ್. ಅದಕ್ಕೆ ನಾನು ಹೇಳ್ತೀನಿ, ನನ್ಗನ್ಸುತ್ತೆ ಯಾರು ಮ್ಯಾಕ್ಸ್ ಹೀಗೆ ಮಾಡ್ತಾರೆ, ಮೆಂಟಲ್ ಮ್ಯಾಕ್ಸ್, ಡಿವಿಷನ್, ಅದೊಂದು ಸ್ಪೆಷಲ್ ಸ್ಕಿಲ್. ನಮ್ಗೆಲ್ಲ ತುಂಬಾ ಹೆಮ್ಮೆ ಆಗ್ತಿದೆ.
ಸುಹಾ, ಅವಂತಿಕಳ ಒಂದು ಎಬಿಲಿಟಿ ಇದೆ, ಈ ಟೂ ಡಿಜಿಟ್ ಎಡಿಷನ್ ಏನಿದೆಯೋ ನಂಬರ್ಸ್ ನೋಡ್ತಲೇ ಇವರ ಹತ್ರ ಸಮ್ಸ್ ಬರುತ್ತೆ. ಕೆಲವು ನಂಬರ್ಸ್ ಬರುತ್ತೆ ಅಲ್ಲಿ ಸ್ಕ್ರೀನ್ ಮೇಲೆ ಬರುತ್ತೆ, ನೀವು ಆ ನಂಬರ್ಸ್ ನೋಡಿ ನನಗೆ ಸಮ್ಸ್ ಹೇಳಿ. ಇವಾಗ ನನ್ನ ಹತ್ರ ಫೋನ್ ಇದೆ, ನಾನೀಗ ಕ್ಯಾಲ್ಕುಲೇಟರ್ ಆನ್ ಮಾಡಿ ಸರಿ ಇಲ್ಲಿ ಸೋಹ ಚೆಕ್ ಮಾಡ್ತಾರೆ ನೀವು ಸರಿ ಇದ್ದೀರೋ ಇಲ್ವಂತ. ಸರಿನಾ, ಲೆಟ್ಸ್ ಹ್ಯಾವ್ ಎ ಲುಕ್. ಫಸ್ಟ್ ನಂಬರ್ 51 ಪ್ಲಸ್ 29 ಪ್ಲಸ್ 65 ಪ್ಲಸ್ 69 ಪ್ಲಸ್ 18 93 82 16 77 63 ಅಷ್ಟೇ ಸಾಕು. ಪ್ಲಸ್ 40 ಪ್ಲಸ್ 54 ಪ್ಲಸ್ 79 ಪ್ಲಸ್ 33 ಸುಸ್ತಾದೆ 95 ಹೇಳಿ. 924 ನೀವಲ್ಲಿ ಯಾವುದೋ ನಂಬರ್ ತಪ್ಪು ಒತ್ತಿರ್ಬೇಕು. ಅಂದ್ರೆ ನಾವು ಫೋನ್ ನ ಕ್ಯಾಲ್ಕುಲೇಟರ್ ನಲ್ಲಿ ಮಾಡಿದ್ರು ಗೆಟ್ ದ ಆನ್ಸರ್ ರಾಂಗ್, ಇವರು ಕೇವಲ ನಂಬರ್ ನೋಡಿ 864 ಕರೆಕ್ಟ್ ಹೇಳಿದ್ರು. ಥ್ಯಾಂಕ್ ಯು. ಇವರಲ್ಲಿ ಇನ್ನೊಂದು ವಿಶೇಷತೆ ಇದೆ. ಜಯ ಆದಿತ್ಯಂದ. ಹೌದು, ಇವರು ಕ್ಯಾಲೆಂಡರ್ ಡೇಟ್ಸ್ ನಲ್ಲಿ ಎಕ್ಸ್ಪರ್ಟ್. ಉದಾಹರಣೆಗೆ ನಿಮ್ಮ ಮಗಳ ಹುಟ್ಟುಹಬ್ಬ. ನೀವು ನನಗೆ ಡೇ ಆಫ್ ದಿ ವೀಕ್ ಹೇಳ್ತೀರಾ? ನನಗೆ ಆಕ್ಚುಲಿ ಡೇ ಆಫ್ ದಿ ವೀಕ್ ಗೊತ್ತಿದೆ. ಇನ್ನಾಳ ಬರ್ತ್ಡೇ. ನೀವು ಕ್ರಾಸ್ ಚೆಕ್ ಮಾಡಬಹುದು, ಅವರಿಗಂತೂ ಗೊತ್ತಿಲ್ಲ. ನೀವು ಕೇಳಿ, ಅವ್ರು ಹೇಳ್ತಾರೆ. 29 September 2017 ಫ್ರೈಡೇ. ನಿಮ್ಗೆ ಹೇಗೆ ಗೊತ್ತು? ಇದು ಹಾಗೆ ಸಾಧ್ಯ ಅಂದ್ರೆ ಹೇಳಕ್ಕಾಗಲ್ಲ. ಹೇಳಕ್ಕಾಗಲ್ಲ, ಕ್ಲಾಸಿಫೈಡ್. ಆದ್ರೆ ಅವ್ರಿಗೆ ಗೊತ್ತು. ಬೈಜೂಸ್ ಯಂಗ್ ಜೀನಿಯಸ್ ಮ್ಯಾಥಮೆಟಿಕ್ಸ್ ಸ್ಪೆಷಲ್ ನಲ್ಲಿ ಸೋಹಾಲಿಕಾ ನಮ್ ಜೊತೆಗಿದ್ದಾರೆ. ಈ ಚಿಕ್ಕ ಪಾಕೆಟ್ ರಾಕೆಟ್ ನಮ್ ಜೊತೆಗಿದ್ದಾರೆ. ಬ್ರೇಕ್ ಮುಗ್ದ ಬಳಿಕ ನಾವು ಮ್ಯಾಥ್ಸ್ ಜೊತೆ ಮಜಾ ಮಾಡ್ಲಿದ್ದೀವಿ. ನಮ್ಮಂದಿಗಿರಿ, ನಾವು ಕ್ಯೂಬ್ ರೂಟ್ಸ್ ಮಾಡೋಣ. ಸರಿ. 2 6 2 1 4 4 64 1,40,608 52 1 minute. ನೀವೀ ನಂಬರ್ ಅನ್ನು ನೋಡಿ, ಆಮೇಲೆ ನೀವು ಈ ನಂಬರ್ ನಮಗೆ ವಾಪಸ್ ಹೇಳಬೇಕು. ರೆಡಿ? ನನ್ಗದ್. ವೆಲ್ಕಮ್ ಬ್ಯಾಕ್ ಟು ಬೈಜೂಸ್ ಯಂಗ್ ಜೀನಿಯಸ್. ಇವತ್ ನಾವು ಮ್ಯಾಥಮೆಟಿಕ್ಸ್ ಸ್ಪೆಷಲ್ ಎಪಿಸೋಡ್ ನಲ್ಲಿ ನಮ್ ಜೊತೆ ಇದ್ದಾರೆ ಬಾಲಿವುಡ್ ಸ್ಟಾರ್ ಸೊಹಾಲಿ ಖಾನ್. ಆದ್ರೆ ಈಗ ನಿಮ್ಮ ಟೆಸ್ಟ್ ಅಲ್ಲ. ಹೌದು, ಟೆಸ್ಟ್ ಇವರದ್ದು. ನಮ್ಮ ಮ್ಯಾಥ್ಸ್ ಜೀನಿಯಸಸ್ ಚಿರಾಗ್ ರಾಠಿ ಸರಾಂಗ್ಪುರ್ ಉತ್ತರ ಪ್ರದೇಶದಿಂದ, ಜಯ ಆದಿತ್ಯ ಶೆಟ್ಟಿ ಮತ್ತು ಅವಂತಿಕಾ ಕಾಂಬ್ಳಿ. ಈಗ ಸ್ವಲ್ಪ ಫನ್ ಮಾಡೋಣ, ಸ್ವಲ್ಪ ಮಸ್ತಿ ಮಾಡೋಣ. ಹಾಗಾದ್ರೆ ಬನ್ನಿ, ಶುರು ಮಾಡೋಣ. ಚಿರಾಗ್. ಎಸ್ ಸರ್. ರೆಡಿ? ಸರಿನಾ, ನಾನೀಗ ತುಂಬಾ ಕಾಂಪ್ಲೆಕ್ಸ್ ನಂಬರ್ ನಿಮ್ಗೆ ಕೊಡ್ತೀನಿ, ಅದ್ರದ್ದು ನೀವು ನಮ್ಗೆ ಮಗ್ಗಿ ಹೇಳ್ಬೇಕು. ಸರಿನಾ? 7,90,912 ಲಕ್ಷಾಂತರ ಮಗ್ಗಿನ ಪಟಪಟ ಅಂತ ಸೆಕೆಂಡ್ ಓವರ್ ನಲ್ಲಿ ಹೇಳ್ತಿದ್ದಾರೆ ಚಿರಾಗ್ ರಾಠಿ. ಫೋಕಸ್ ಶಿಫ್ಟ್ ಮಾಡೋಣ ಜಯ ಆದಿತ್ಯ ಹತ್ರ. ಜಯ ಆದಿತ್ಯ ಹತ್ರ ಇನ್ನೊಂದು ಎಬಿಲಿಟಿ ಇದೆ ಸೋಹಾ ಅವರೇ. ಸರಿ. ಅವರು ಬೈನರಿ ಕೋಡ್ಸ್ ಮೆಮರೈಸ್ ಮಾಡ್ತಾರೆ. ಬೈನರಿ ಅಂದ್ರೆ ಎರಡ್ ನಂಬರ್, 0 or 1. ಈ 0 and 1 ಅದು ಸೀಕ್ವೆನ್ಸ್ ಇರುತ್ತೆ, ಹಾಗೆ ರ್ಯಾಂಡಮ್ಲಿ ಬರೆಯುವುದಿಲ್ಲ. ಯಾಕಂದ್ರೆ ಪ್ರತಿ 0011 0 1 1 0 0 1 ಈ ಕೋಡ್ ಏನಿದೆಯೋ ಅದ್ರದೊಂದು ಮೆಷಿನ್ ಲ್ಯಾಂಗ್ವೇಜ್ ನಲ್ಲಿ ಇದ್ರದೊಂದು ಮೀನಿಂಗ್ ಇದ್ಕೊಂಡು ಅರ್ಥ ಇದೆ. ಈ ಸೀಕ್ವೆನ್ಸ್ ಅನ್ನು ನೆನ್ಪ್ ಮಾಡೋದು ತುಂಬಾ ಕಷ್ಟ. ಈಗ ನಾವೊಂದು ಕೆಲಸ ಮಾಡೋಣ. ಒಂದು ಮಿನಿಟ್ ನೀವೀ ನಂಬರ್ ಅನ್ನು ನೋಡಿ, ಆಮೇಲೆ ನೀವು ಈ ನಂಬರ್ ನಮಗೆ ವಾಪಸ್ ಹೇಳಬೇಕು. ಸರಿನಾ? ರೆಡಿ? ರೆಡಿ? ನನಗಂತೂ ಟೆನ್ಷನ್ ಆಗ್ತಿದೆ. ನೀವು ಅಲ್ಲಿ ಚೆಕ್ ಮಾಡಿ, ಇಲ್ಲಿ ಕೇಳ್ತಾ ಇರಿ. ಸ್ಟಾರ್ಟ್ ಮಾಡ್ಲಾ? 0 0 0 0 0 0 0 0 1 0 0 0 1 1 0 0 1 1 1 0 0 1 1 1 0 0 1 1 1 0 0 1 1 1 1 0 0 1 1 1 0 0 1 1 1 1 0 0 1 1 1 0 0 1 1 1 1 0 0 1 1 1 1 0 0 1 1 1 1 0 0 1 1 1 1 0 0 1 1 1 1 0 0 1 1 1 1 0 0 1 1 1 1 0 0 1 1 1 1 0 0 1 1 1 1 0 0 1 1 1 1 0 0 1 1 1 1 0 0 1 1 1 0 0 1 1 1 1 0 0 1 1 1 0 0 1 1 1 0 0 1 1 1 0 0 1 1 1 0 0 1 1 1 0 0 1 1 1 0 0 1 1 1 0 0 1 1 1 0 0 1 1 1 0 0 1 1 1 0 0 1 1 1 0 0 1 1 1 0 0 1 1
11101 010 110. ವಾವ್ ಫ್ಯಾಬುಲಸ್, ನನ್ನ ಹದಿಮೂರು ಕಂದ ಅಲ್ನೋಡಿ ಫುಲ್ ಗ್ರೀನ್. ಹೇಗ್ ಮಾಡಿದ್ರಿ 30 seconds? ಸೋಹಾ ಪ್ಲೀಸ್ ಹೇಳಿ ಹೇಗ್ ಮಾಡಿದ್ರಿ ಅಂದ್ರೆ ಕ್ಲಾಸಿಫೈಡ್ ಅಂತ. ಈಗ ಕ್ಲಾಸಿಫೈಡ್ ಅಂದ್ರೆ ನಾನು ಮತ್ತೆ ಹ್ಯಾಕ್ ಮಾಡ್ಬಿಡ್ತೀನಿ. ಈ ಕೋಡ್ಸ್ ಅನ್ನು ನಾನು ಇಮೇಜಸ್ ಮಾಡ್ಕೋತೀನಿ, ಆ ನಂತರ ನಾನು ನೆನಪಾಡ್ತೀನಿ. ನಿಮ್ಗೆ ಡೈಲಾಗ್ಸ್ ನೆನಪಿರುತ್ತಾ? ಇಲ್ಲ. ಮಜಾ ಬಂತೋ ಇಲ್ವೋ 30 second ನಲ್ಲಿ? ಚಿರಾಗ್ ಚೆನ್ನಾಗಿದೆಲ್ಲ, ಸಖತ್ತಾಗಿ ಮಾಡಿದ್ನಲ್ಲ. ನೀವೇನ್ ಮಾಡ್ತೀರಿ? ಸ್ಕ್ವೇರ್ ರೂಟ್ಸ್. ನಾವು ಸ್ವಲ್ಪ ಡಿಫರೆಂಟ್ ಮಾಡೋಣ. ಸರಿ, ನಾವು ಕ್ಯೂಬ್ ರೂಟ್ಸ್ ಮಾಡೋಣ. ಆಯ್ತು. ಮೊದಲ ನಂಬರ್. ಸೊ ದ ಕ್ಯೂಬ್ ರೂಟ್ ಆಫ್ 2, 6, 2, 1, 4, 4, 62, 1,40,786, 96, 5,71,784, 83, 5,71,784, 84. ಅಲ್ಲ, ನಂಬರ್ ಅರ್ಥ ಮಾಡ್ಕೊಳ್ಳಕ್ಕೆ ಎಷ್ಟು ಸಮಯ ಬೇಕು ಅದಕ್ಕಿಂತ ಮೊದಲು ನೀವು ಕ್ಯೂಬ್ ರೂಟ್ಸ್ ಹೇಳ್ಬಿಟ್ರಿ. ಫ್ಯಾಂಟಾಸ್ಟಿಕ್. ಮತ್ತದ್ರಲ್ಲಿ ಏನೋ ಪರಿಶ್ರಮ ಇಲ್ಲ, ಇಟ್ಸ್ ಲೈಕ್ ಮ್ಯಾಜಿಕ್. ಹೇಗೆ ತಲೆಯಲ್ಲಿ ಒಂದು ನಂಬರ್ ಬರುತ್ತೆ ಮತ್ತು ಹೇಳ್ಬಿಡ್ತೀಯಾ? ಐ ರಿಯಲಿ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್ ಫಾರ್ ದಿಯರ್ ಟ್ಯಾಲೆಂಟ್ಸ್. ಐ ಆಮ್ ಜಸ್ಟ್ ಅಮೇಸ್ಡ್ ಬಿಕಾಸ್ ನನ್ಗೆ ಅನ್ಸುತ್ತೆ ಐ ಆಲ್ಸೋ ಫೀಲ್ ಇಸ್ ಗಾಡ್ ಗಿವನ್ ಟ್ಯಾಲೆಂಟ್ ಟು ಸಮ್ ಲೆವೆಲ್. ಮ್ಯಾಥ್ಸ್ ಮತ್ತು ನಂಬರ್ಸ್ ಅನ್ನು ಅರ್ಥ ಮಾಡಿಕೊಳ್ಳು. ನೀವೆಷ್ಟು ಪರಿಶ್ರಮ ಪಟ್ಟಿದ್ದೀರಾ ಟು ಟೇಕ್ ಟು ಅನದರ್ ಲೆವೆಲ್, ಅದು ನಿಜವಾಗ್ಲೂ ಅದ್ಭುತ. ಈ ಚಿಕ್ಕ ವಯಸ್ಸಿನಲ್ಲಿ ಟು ಫೋಕಸ್, ಆ ಫೋಕಸ್ ಡಿಸಿಪ್ಲಿನ್ ನಿಮ್ಮೆಲ್ಲರಲ್ಲಿದೆ. ಅದು ಅದು ನನಗೆ ತುಂಬಾ ಇಷ್ಟವಾಯ್ತು. ಥ್ಯಾಂಕ್ ಯು. ಈ ಮಕ್ಕಳು ಜಸ್ಟ್ ಅನ್ಬಿಲಿವೇಬಲ್. ಈ ಮೂರು ಜೀನಿಯಸ್ ಗಳು ಈ ವೇದಿಕೆ ಮೂಲಕ ನಮ್ಮ ದೇಶದ ಎಲ್ಲಾ ಮಕ್ಕಳಿಗೆ ಹೇಳ್ತಿದ್ದಾರೆ, ಮ್ಯಾಥ್ಸ್ ಎಷ್ಟೇ ಕಷ್ಟ ಅನ್ಸಿದ್ರು ಪ್ರಯತ್ನ, ಪರಿಶ್ರಮ ಮತ್ತು ಸಿದ್ಧಾಂತದಿಂದ ಮ್ಯಾಥ್ಸ್ ತುಂಬಾ ಸುಲಭ ಆಗ್ಬಹುದು. ಮತ್ತಿವತ್ತು ನಮ್ಮ ಯಂಗ್ ಜೀನಿಯಸ್ ಪೂರ್ತಿ ಪ್ರೂವ್ ಮಾಡ್ಬಿಟ್ರು. ಬೈಜೂಸ್ ಯಂಗ್ ಜೀನಿಯಸ್ ವೆರಿ ಪ್ರೌಡ್. ಅದಕ್ಕಾಗಿ ನೀವು ಮೂವರಿಗೂ ಸಿಗುತ್ತೆ ಬೈಜೂಸ್ ನ ಪರವಾಗಿ. ನಿಮ್ಗೆಲ್ಲ ತುಂಬಾನೇ ವಿಶೇಷವಾದ ಗಿಫ್ಟ್ ದ ಬೈಜೂಸ್ ಕಿಟ್ ಮತ್ತು 1 ವರ್ಷದ ಸಬ್ಸ್ಕ್ರಿಪ್ಷನ್ ಟು ಬೈಜೂಸ್. ತುಂಬಾ ತುಂಬಾ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ನಾನು ಇದನ್ನ ಇಲ್ಲಿರ್ತೀನಿ. ಮತ್ತು ನಾನು ಸೋಹಜಿ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಹೇಳಿ. ಇಲ್ಲಿ ಇದು ಬೈಜೂಸ್ ಟ್ರಾಫಿ ಇವೆ, ಒಂದೊಂದಾಗಿ ಎಲ್ರಿಗೂ ಕೊಡಿ. ಚಿರಾಗ್, ನಿಮ್ಗೆ ಅಭಿನಂದನೆ. ಮಾಡಿ ಖುಷಿ ಆಯ್ತು. ಕಂಗ್ರಾಚುಲೇಷನ್ಸ್. ಜಯ ಆದಿತ್ಯ, ವೆರಿ ನೈಸ್ ಟು ಮೀಟ್ ಯು. ನೀಟು ಇನ್ನಷ್ಟು ಗೋಲ್ಡ್ ಮೆಡಲ್ಸ್ ಪಡೀರಿ. ಥ್ಯಾಂಕ್ ಯು. ಬಾ ಅವಂತಿಕಾ, ಇದು ಒಂದ್ ಕೈಯಲ್ಲಿ ಹಿಡ್ಕೋ, ಇನ್ನೊಂದ್ ಕೈಯಿಂದ ರೂಬಿಕ್ ಕ್ಯೂಬ್ ಮಾಡು. ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸೋಹಾ ಅವರೇ. ಓ ಥ್ಯಾಂಕ್ ಯು. ನಿಮ್ಗೆ ಸಿಕ್ಕಿದ್ದು ಈ ಮಕ್ಕಳು. ಓ ಇವರು ಬೈಜೂಸ್ ಜೀನಿಯಸ್, ಇವರೇ ನಿಮ್ಮ ಟ್ರೋಫಿ. ನಾನು ನಿಮ್ಗೆ ತುಂಬಾ ತುಂಬಾ ಧನ್ಯವಾದ ಹೇಳ್ತಿದ್ದೀನಿ. ನೀವು ಬಂದ್ರಿ, ಖುಷಿ ಆಯ್ತು. ಥ್ಯಾಂಕ್ ಯು. ನನ್ ತುಂಬಾ ಮಜಾ ಬಂತು. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಭವಿಷ್ಯದಲ್ಲಿ. ಐ ಹೋಪ್ ನೀವು ಯಾವುದೇ ವೇದಿಕೆ ಹೋದ್ರು ನೀವು ಜಯಿಸ್ಬೇಕು, ನಿಮ್ಮ ಕನಸುಗಳೆಲ್ಲ ನನಸಾಗ್ಲಿ. ಇಂತ ಯಂಗ್ ಜೀನಿಯಸ್ ಗೆ ನಾವು ಸೆಲ್ಯೂಟ್ ಮಾಡ್ತೀವಿ ಆನ್ ಬೈಜೂಸ್ ಯಂಗ್ ಜೀನಿಯಸ್. ಸಿಗೋಣ ಮುಂದಿನ ಎಪಿಸೋಡ್ ಅಲ್ಲಿ ಇನ್ನೂ ಕೆಲವು ಮಕ್ಕಳೊಂದಿಗೆ. ಅವರು ದೇಶದ ಹೆಸರು ಮತ್ತು ಗೌರವವನ್ನು ಹೆಚ್ಚಿಸಿದ್ದಾರೆ. ನಮಸ್ಕಾರ.